ಜಾತಿ ಈ ಕಲೆಗೆ ತಮ್ಮ ಸೇವೆನ ಮುಡುಪಾಗಿಟ್ಟಿದ್ದಾರೆ. ಒಂದು ಸೀನ್ ಮಾಡ್ತಾರೋ, ಹತ್ತು ಸೀನ್ ಮಾಡ್ತಾರೋ, ಹೀರೋಯಿನೋ ಹೀರೋಯಿನೋ, ಎಲ್ಲರಿಗೂ ಕೂಡ ಮೆಂಬರ್ಶಿಪ್ ಡ್ರೈವ್ ಆಗುತ್ತೆ. ಎಲ್ಲ ಮೆಂಬರ್ಶಿಪ್ ಡ್ರೈವ್ ಮಾಡಿ ಎಲ್ಲರಿಗೂ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಎಲ್ಲರನ್ನ ಒಳಗೆ ಕರೆದು ತದನಂತರ ಯಾರಿಗೋ ಒಬ್ಬರಿಗೆ ಮುಖ್ಯಸ್ಥರನ್ನಾಗಿ ಮಾಡಿ ಜವಾಬ್ದಾರಿ ಹೋದಂಥ ಕೆಲಸ ಮಾಡಿ. ಇದು ನನ್ನ ಅಭಿಪ್ರಾಯ, ನಾನು ಎಲ್ಲಿ ಹೇಳಿದ್ರು ನಾನು ಹೇಳ್ತಿರೋದು. ಈಗ ನಡೆದಿದ್ದೇನು ಅಂದರೆ ತುಂಬ ದಿನದಿಂದ ಯಾವುದೇ ಒಂದು ಕೆಲಸ ನಿಂತೋಗಿದೆ, ಅಲ್ಲಿ ಶುರು ಆಗಬೇಕು ಅಂದರೆ ನಾನು ಸನಾತನ ಧರ್ಮದಲ್ಲಿ ನಂಬಿಕೆ ಇರೋರಿಗೆ ಒತ್ತಿ ಹೇಳಿದೆ. ಸನಾತನ ಧರ್ಮದಲ್ಲಿ ನಂಬಿಕೆ ಇದ್ದವರು ಒಂದು ಪೂಜಾ ಮುಖೇನ ಆಗಬೇಕು ಅನ್ನೋದು ಪದ್ಧತಿ. ಇದು ನಮ್ಮ ತಲೆಮಾರಿನ ರಾಜಕುಮಾರರ ಕಾಲದಿಂದ ಹಿಡಿದು ಎಲ್ಲರ ಕಾಲದಿಂದ ನಡ್ಕೊಂಡ್ಬಂದಿರುತ್ತದೆ. ಅದನ್ನು ಇವತ್ತು ಯಾ ಇಲ್ಲಿ ನಮ್ಮ ರಾಕ್ಲಿನವರ ಮುಂದಾಳತ್ವದಲ್ಲಿ ಎಲ್ಲರೂ ನಿಂತು ಇವತ್ತು ಮಾಡಿ ವಿಶೇಷ ಪೂಜೆ ಮಾಡಿದ್ದೀವಿ. ನನಗೆ ವೈಯಕ್ತಿಕ ತುಂಬ ಸಂತೋಷ. ಅಟ್ಲೀಸ್ಟ್ ಇವಾಗಿಂದ ಆದರೂ ಏನಾದರೂ ಇಲ್ಲಿ ಚಾಲನೆ ಅದೆಲ್ಲ ಮುಗಿದು ಹೋಗಿ ಒಂದು ಹೊಸ ಚಾಲನೆ ಅಂತ ಎಲ್ಲ ಹಿರಿಯರು ಮಾರ್ಗದರ್ಶನ ರೆಡಿಲಿ ಅನ್ನೋದು ಏನು ಕಟ್ಬಾಡಿ ಗಂಟೆನ ಹಿಡ್ಕೊಂಡ್ಬಂದು ನಿಲ್ಸಿ ಯಾರಾದ್ರೂ ತೆಗೆ ಲವಕನ ಹಾಕೊಂತಾರೆ ಇದಾರೆ ಬೇಕಾದಷ್ಟು. ಹಾ, ಈ ಒಂದು ಕಲಾವಿದರ ಚಿತ್ರರಂಗದ ಏಳಿಗೆಗಾಗಿ ಅನ್ನುವಂಥದ್ದು ಕಲಾವಿದರ ಸಂಘದ ಒಂದು ಮಾತಾದ್ರೆ ಒಂದಷ್ಟು ಜನ ಇದು ದರ್ಶನ್ ಅವ್ರಿಗಾಗಿ ಮಾಡ್ತಿರುವಂತ ಪೂಜೆ ಅಂತ ಮಾತಾಡ್ತಾ ಇದ್ದಾರೆ. ಸರ್, ನನಗೂ ಅದೇ ತರ ಬಂತು ಮಾಹಿತಿ. ನನಗೆ ಹಂಗಾಗಿದ್ರೆ ನಾವು ಬರ್ತಾ ಇರಲಿಲ್ಲ, ಅದು ಬೇರೆ ತರ ಹೊರಟೋಗ್ತಾ ಇತ್ತು ಆಯಾಮ ಬೇರೆ ಕಡೆ. ಅದಲ್ಲ, ಇದು ಕಲಾವಿದರು ಬಳಸಕ್ಕಾಗಿ ನಡೆದಿರೋದು ಸ್ವಲ್ಪ ಐ ಥಿಂಕ್ ವಿಷಯದ ಕೊರತೆ ಆಗಿರ್ಬೇಕು ತಿಳ್ಕೊಳ್ಳೋವಂಥದ್ದು. ಹಂಗಾಗಿ ಯಾರು ಅಪಾರ್ಥ ಮಾಡ್ಕೊಂಡಿದ್ದಾರೆ. ನನಗೂ ಕೂಡ ಬಹಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದ್ರು. ನನಗೂ ಸ್ವಲ್ಪ ಫಸ್ಟ್ ಅನುಮಾನ ಆಯಿತು ಇರ್ಬೋದೇನೋ ಅಂತ ಅನ್ಕೊಂಡೆ. ಆಮೇಲೆ ನಾನು ಎನ್ಕೊಳ್ಳಿ ಇಲ್ಲ ಎಲ್ಲ ಹತ್ರ ಇಡೀ ಎಲ್ಲರ ಒಳಿತಿಗಾಗಿ ಎಲ್ಲ ಅಂದಮೇಲೆ ನಾನು ಕೂಡ ಬಂದೆ. ನಾಗದೇವರ ಸಲಹೆ ಏನು ಅಂದರೆ, ಹಾಗೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಮುಂದಿನ ಪಿಡಿಗೆ ಬುದ್ಧಿ ಹೇಳ್ತಾರೆ, ಒಗ್ಗಟ್ಟಾಗಿರಿ, ನಗನಂತಾಗಿರಿ, ಐಕ್ಯತೆ ಮಾಡಿ, ಗುರು ಹಿರಿಯರು ಅಂತ ತಲೆಬಾಗಿ ನಡೀರಿ ಅಂತ ಏನು ಹೇಳ್ತಾರಲ್ಲ ಅದೇ ನಾಗದೇವರು ಹೇಳಿದಂಥದ್ದು. ಎಲ್ಲರೂ ಬೇರೆ ಏನೇನಿಲ್ಲ, ಒಗ್ಗಟ್ಟಾಗಿ ನಿರ್ಮಾಪಕರ ಸಂಘದಲ್ಲಿ ಈ ಪೂಜೆ ಆಗ್ಬೇಕು ಅಂತ ನೀವೇ ಹೇಳಿದ್ದಂತೆ. ಏನು ನಿರ್ಮಾಪಕರ ಸಂಘದಲ್ಲಿ ಈ ರೀತಿ ಒಂದು ಪೂಜೆ ಕನ್ನಡ ಚಿತ್ರರಂಗಕ್ಕೆ ಆಗ್ಬೇಕು ಅಂತ ನೀವು ಹೇಳಿದ್ದಂತೆ ಅವತ್ತು. ನಾವು ಹೇಳಿದಲ್ಲ ನಿಮಗೆ ಆಧ್ಯಾತ್ಮಿಕವಾಗಿ ನಾವಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ತರ ಹೋದ್ರೆ ಚೆನ್ನಾಗಿರುತ್ತೆ, ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇದು ಸಾವಿರಾರು ವರ್ಷದಿಂದ ಬಂದಂತ ಪದ್ಧತಿಗಳು, ಇದು ಮಾಡಿ ಅಂತ ಹೇಳ್ತೀನಿ. ಕೆಲವರು ಇದ್ದಾರೆ ಪಾಪ, ಅವ್ರಿಗೆ ದೇವ್ರಂದ್ರೆ ಆಗೋಲ್ಲ, ನಾವೇನು ಹೇಳಕ್ಕಾಗಲ್ಲ ಅವ್ರ ಬಗ್ಗೆ, ಯಾಕಂದ್ರೆ ನಮಗೆ ಸಂಬಂಧ ಇಲ್ಲ. ಒಂದತ್ತು ಬೆಳವಣಿಗೆನ ನೋಡಿ, ದೇವರು ನಂಬಿರೋರ ಬೆಳವಣಿಗೆನ ನೋಡಿ, ನಮ್ಮದೇ ಇದ್ದವ್ರ ಬೆಳವಣಿಗೆ ನೋಡಿ ಉತ್ತರ ಅಲ್ಲೇ. ಓಕೆ ಸರ್, ಥ್ಯಾಂಕ್ ಯು.